ಧಾರವಾಡದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬರೋಬ್ಬರಿ 370 ಕೆಜಿ ಶ್ರೀಗಂಧದ ಕಟ್ಟಿಗೆಗಳನ್ನು ವಶಪಡಿಸಿಕೊಂಡು 5 ಜನ ಚಂದನ ಚೋರರ ಹೆಡೆಮುರಿ ಕಟ್ಟಿದ್ದಾರೆ. ಶೀಗಿಕಟ್ಟಿ ತಾಂಡಾದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಂಗಳೂರು ಕಡೆಗೆ ಹೊರಟಿದ್ದ ಟಾಟಾ 207 ಗೂಡ್ಸ್ ಹಾಗೂ ಶಿಫ್ಟ್ ವಾಹನದಲ್ಲಿ ಈ ಶ್ರೀಗಂಧದ ಕಟ್ಟಿಗೆಗಳನ್ನು ಸಾಗಿಸಲಾಗುತ್ತಿತ್ತು. ಈ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಾಹನವನ್ನು ಬೆನ್ನಟ್ಟಿ 5 ಆರೋಪಿಗಳನ್ನು ಹಾಗೂ 370 ಕೆಜಿ ಶ್ರೀಗಂಧ ಹಾಗೂ 2 ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಚಂದನ ಚೋರರು ಮಧ್ಯವರ್ತಿಗಳಾಗಿದ್ದು ಧಾರವಾಡದ ವಿವಿಧ ಭಾಗಗಳಲ್ಲಿನ ಶ್ರೀಗಂಧವನ್ನು ಕಳ್ಳತನ ಮಾಡಿ 400-500 ಕೆಜಿ ಆದ ಮೇಲೆ ಒಮ್ಮೆಲೆ ಆ ಗಂಧದ ಕಟ್ಟಿಗೆಗಳನ್ನು ಆಂಧ್ರಪ್ರದೇಶಕ್ಕೆ ಸಾಗಿಸುತ್ತಿದ್ದರು. ಈ ಬಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿ ಕಲೆ ಹಾಕಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಖಚಿತ ಮಾಹಿತಿ ಮೇರೆಗೆ ರಾಣೆಬೆನ್ನೂರುವರೆಗೂ ಈ ವಾಹನಗಳನ್ನು ಬೆನ್ನಟ್ಟಿ ಸಿಬ್ಬಂದಿ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ. ರಾಯಬಾಗ್ ತಾಲೂಕಿನ ಕನದಾಳ್ ಗ್ರಾಮದ ಪರಸಪ್ಪ ಭಜಂತ್ರಿ, ಮಾರುತಿ ಭಜಂತ್ರಿ, ಕಲ್ಲಪ್ಪ ಶಿಂದೆ, ಮಹಾದೇವ್ ಮಾಂಗ ಹಾಗೂ ರಾಜು ಭಜಂತ್ರಿ ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದು ಕಳೆದ ಹಲವು ದಿನಗಳಿಂದ ಈ ಶ್ರೀಗಂಧ ರವಾನೆ ಕೆಲಸ ಮಾಡುತ್ತಿದ್ದಾರೆ. ರೇಂಜ್ ಆಫೀಸರ್ ಆರ್ಎಸ್ ಉಪ್ಪಾರವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಒಂದು ಟಾಟಾ ಎಸಿ, ಟಾಟಾ 207 ಮತ್ತು ಮಾರುತಿ ಸ್ವಿಫ್ಟ್ ಡಿಸೈರ್ ನಮ್ಮ ಸಿಬ್ಬಂದಿಯವರು ರಾತ್ರಿ 1 ಗಂಟೆಗೆ ಹೋಗಿ ಕ್ಯಾಚ್ ಮಾಡಿದರು. ಅದರಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು. ಅದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಎಸ್ ಪಿ ಅವರು ಮತ್ತು ಕಮಿಷನರ್ ಸಾಹೇಬರು ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಎಲ್ಲ ಸಿಬ್ಬಂದಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಅಧಿಕಾರಿಗಳು ಶ್ರೀ ಉಪ್ಪಾರ್ ಆರ್ ಎಫ್ ಓ ಮತ್ತು ಜೋನಿ ಅವರು, ರಘು ಅವರು, ತಲ್ಲೂರ್ ಅವರು, ಮನ್ಕೂರ್ ಅವರು, ಕಾಂಬ್ಳೆ ಕಲ್ಲಪ್ಪ ಅವರು, ರಾಜೇಂದ್ರ ಮಗ್ದೂಮ್ ಅವರು, ಭರತ್ ಅವರು, ರೊಟ್ಟಿ ಅವರು, ಮುಲ್ಲಾ ಅವರು ಮತ್ತು ಪ್ರದೀಪ್ ಗವಾಡೆ ಅವರು, ಇವರೆಲ್ಲ 2 ಟೀಮ್ ಮಾಡಿ ಪೊಲೀಸ್ ಕೋಆರ್ಡಿನೇಷನ್ ಜೊತೆಗೆ ಹೈವೇ ಟೋಲಲ್ಲಿ ಕೋಆರ್ಡಿನೇಟ್ ಮಾಡಿಬಿಟ್ಟು ರಾತ್ರಿ 1 ಗಂಟೆಯಿಂದ 3 ಗಂಟೆ ತನಕ ಮಧ್ಯದಲ್ಲಿ 2 ಗಾಡಿ ಕ್ಯಾಚ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ನಮಗೆ 370 ಕೆಜಿ ಅಂದರೆ 3.7 ಕ್ವಿಂಟಲ್ ಶ್ರೀಗಂಧ ಸಿಕ್ಕಿದೆ. ಅದರ ಜೊತೆ